ಎಲ್ಲರಿಗೂ ನಮಸ್ಕಾರ. ನಾನು ಸ್ನೇಹಲ್ ಲೋಖಂಡೆ. ಎಲ್ಲ ಗುಲ್ಬರ್ಗಾ ಜನರಿಗೆ ಮತ್ತು ಎಲ್ಲ ದೇಶದ ಜನರಿಗೆ 26 ಜನವರಿ, ಅದು ಗಣತಂತ್ರ ದಿವಸ, ರಿಪಬ್ಲಿಕ್ ಡೇಗೆ ಎಲ್ಲ ಶುಭಾಶಯಗಳು ಕೊಡ್ತೀನಿ. ಮತ್ತು ರಿಪಬ್ಲಿಕ್ ಡೇಗೆ 26 ಜನವರಿ 1950 ನನಗೆ ನಮ್ಮ ದೇಶಕ್ಕೆ ರಿಪಬ್ಲಿಕ್ ಡಿಕ್ಲೇರ್ ಆಗಿದೆ. ಆ ರಿಪಬ್ಲಿಕ್ಗೆ ಏನೇನು ಮೆಸೇಜ್ ಇದೆ, ಆ ಮೆಸೇಜಸ್, ಆ ಸಂದೇಶ ನಾವು ಎಲ್ಲರೂ ನಮ್ಮದೇ ಲೈಫ್ದಲ್ಲಿ ನಮ್ಮದೇ ದೇಶಕ್ಕೆ ಅಭಿವೃದ್ಧಿಗೆ ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ಆ ವ್ಯಾಲ್ಯೂಸ್ ನಮ್ಮ ವ್ಯಾಲ್ಯೂಸ್ದಲ್ಲಿ, ನಮ್ಮ ಮೊರಾಲಿಟಿದಲ್ಲಿ ಇಂಬೈಬ್ ಮಾಡಬೇಕು. ಅದು ಎಲ್ಲ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಮತ್ತೊಂದು ಸಲ ಎಲ್ಲರಿಗೆ ಶುಭಾಶಯಗಳು. ಮತ್ತು ನೀವು ಆ 26 ಜನವರಿ 1950 ತುಂಬ ಬಹಳವಾಗಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಅದು ನಮ್ಮದೇ ಮನುಷ್ಯ. ಥ್ಯಾಂಕ್ ಯು ವೆರಿ ಮಚ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರಕಾತು. ಆಜ 26 ಜನವರಿ ರಿಪಬ್ಲಿಕ್ ಡೇ ಕೆ ಮೌಕೆ ಪೆ ಮೈ ತಮಾಮ್ ಸಿಟಿಜನ್ಸ್ ಆಫ್ ಇಂಡಿಯಾ ಕೋ ಅಪ್ನೆ ದಿಲ್ ಕಿ ಗಹರಾಯಿಯೋ ಸೆ ರಿಪಬ್ಲಿಕ್ ಡೇ ಕಿ ಮುಬಾರಕ್ಬಾದ್ ದೇತಾ ಹೂ. ಸಾಥ್ ಹಿ ಸಾಥ್ ಆಜ್ ಕೆ ಇಸ್ ದಿನ್ ಕು ಲೇಕೆ ಮೈ ಯೇ ಬೋಲ್ನಾ ಚಾಹೂಂಗಾ ಕೆ ಕುಛ್ ಸಾಲೋ ಸೆ ಜೊ ಹಮಾರಾ ದಸ್ತೂರ್ ಜೊ ಹಮಾರಾ ಖಾನೂನ್ ಜೊ ಡಾಕ್ಟರ್ ಅಂಬೇಡ್ಕರ್ ಸರ್ ನೆ ಬನಾಯಾ ಹೈ ಉಸ್ ಖಾನೂನ್ को हम लोगों को पढ़ने की ज़रूरत है, क्योंकि कुछ समाज के लोग उस क़ानून के ख़िलाफ़ काम कर रहे हैं, उस क़ानून के अगेंस्ट जो है ना काम कर रहे हैं. हम जो इंडिया में रहते हैं, हम हिंदू मुस्लिम, हम सब कुछ जो चीज़ जोड़ के रखती है वो हमारा संविधान है, वो हमारा कॉन्स्टिट्यूशन है. जो आज रिपब्लिक डे के मौके पर हमें ये चाहिए कि हम उसको पढ़ें, और वही एक ऐसी किताब है जिस पे हम सब एक प्लेटफॉर्म पे आके हमारे इंडिया की तरक्की का जो है ना हम सोच सकते हैं, बजाय हम डिवाइड हो के डिवाइड एंड रूल वाले पॉलिटिशियंस की पॉलिटिक्स में आने के. मैं तो ये कहूँगा कि यूनिटी इन डाइवर्सिटी में आएंगे और हम अपने संविधान को पढ़ के उस पे अमल करेंगे. बहुत बहुत मुबारक रिपब्लिक डे की.